ಒಂದು ಕಡೆಗೆ ಈಗ ಎಲ್ಲ ಕಡೆನೂ ಭಯ ಇರೋದೇನು ಅಂತಂದರೆ ಕರೋನಾ ಭೀತಿ, ಇನ್ನೊಂದು ಕಡೆಗೆ ಹೋಳಿ ಹಬ್ಬಕ್ಕೂ ಕೂಡ ಈ ಕರೋನಾ ಭೀತಿಯಿಂದ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಳಿ ಹಬ್ಬಕ್ಕೂ ಕರೋನಾ ಜ್ವರಕ್ಕೂ ಇದಕ್ಕೂ ಏನು ಸಂಬಂಧ ಅಂತೀರಾ? ಈ ಸ್ಟೋರಿ ನೋಡಿ. ಈ ಬಾರಿ ಈ ಹಾಡನ್ನಷ್ಟೇ ಜನ ಕೇಳಬೇಕಾಗಿದೆ, ಹೋಳಿಯ ವಿಡಿಯೋವನ್ನಷ್ಟೇ ನೋಡಬೇಕಿದೆ, ಯಾಕಂದ್ರೆ ಹೋಳಿಗೂ ಕೊರೋನಾ ಎಫೆಕ್ಟ್ ತಟ್ಟಿದೆ. ಹೋಳಿ ಹಬ್ಬಕ್ಕೂ ತಟ್ಟಿದ ಕೊರೋನಾ ಎಫೆಕ್ಟ್. ಹೋಟೆಲ್ ಮೈದಾನಗಳಲ್ಲಿ ಹೋಳಿ ಸಂಭ್ರಮಕ್ಕೆ ಬ್ರೇಕ್. ಎಸ್, ಕೊರೋನಾ ಕೊರೋನಾ ಎಲ್ಲ ಕಡೆ ಕೇಳಿ ಬರ್ತಿರೋ ಭಯಾನಕ ಶಬ್ದವಾಗಿದೆ ಈ ಕೊರೋನಾ ವೈರಸ್. ಈ ವೈರಸ್ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಹೋಳಿ ಆಚರಣೆಗೂ ಕೊರೋನಾ ಎಫೆಕ್ಟ್ ತಟ್ಟಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಡಿ, ಜನರ ಗುಂಪಿನಲ್ಲಿ ಯಾರಿಗಾದರೂ ಕೊರೋನಾ ವೈರಸ್ ಇದ್ರೆ ಅದು ಹರಡುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಮತ್ತೊಂದೆಡೆ ಸಾರ್ವಜನಿಕರು ಅದ್ಧೂರಿಯಾಗಿ ಹೆಚ್ಚಿನ ಜನ ಸೇರಿ ಹಬ್ಬ ಮಾಡಬೇಡಿ ಅಂತ ಪ್ರಧಾನಿ ಮತ್ತು ಗೃಹ ಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಇನ್ನು ಹೋಳಿ ಹಬ್ಬಕ್ಕೆ ರಂಗುರಂಗಿನ ಬಣ್ಣಗಳು 90% ಆಮದು ಆಗ್ತಿದ್ದದ್ದು ಚೀನಾ ದೇಶದಿಂದ. ಚೀನಾ ದೇಶದಲ್ಲಿ ಕೊರೋನಾ ವೈರಸ್ನ ರಂಗು ಹೋಳಿ ಹಬ್ಬದ ರಂಗಿಗಿಂತ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಹೋಳಿ ಆಡಲು ಬರುವ ಸಾಕಷ್ಟು ಆಟಿಕೆಗಳು ಸಹ ಚೀನಾದಿಂದ ಬರುತ್ತಿದ್ದ ವಸ್ತುಗಳೇ ಅನ್ನೋದು ವಿಪರ್ಯಾಸ. ಆದ್ರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲಿ ಹೋಳಿ ಹಬ್ಬವನ್ನ ಬ್ಯಾನ್ ಮಾಡಲು ಮುಂದಾಗಿದ್ದಾರೆ. ಇನ್ನು ಈ ಬಾರಿ ಚೀನಾದಿಂದ ಹೋಳಿಗೆ ಸಂಬಂಧಿಸಿದ ವಸ್ತುಗಳು ಭಾರತಕ್ಕೆ ಬರ್ತಿಲ್ಲ. ಇದರಿಂದ ಬಣ್ಣಗಳ ಬೆಲೆ ದುಪ್ಪಟ್ಟು ಆಗಲಿದೆ. ಆದರೆ ಹೋಳಿ ಹಬ್ಬವನ್ನ ಗುಂಪು ಗುಂಪಾಗಿ ಆಚರಣೆ ಮಾಡೋದ್ರಿಂದ ಕೊರೋನಾ ವೈರಸ್ ಹರಡುವ ಚಾನ್ಸ್ ಇದೆ. ಹಾಗಾಗಿ ಈ ಬಾರಿ ಹೋಳಿಯಿಂದ ದೂರ ಇರೋದು ಉತ್ತಮ ಅಂತಾರೆ ವೈದ್ಯರು. ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ರಾಷ್ಟ್ರದ ಗೃಹಮಂತ್ರಿ ಹೇಳಿದೆ ಅಂದರೆ ಅದೇ ಜನಸಂದಣಿ ಎಲ್ಲಿರುತ್ತೆ ಅಂಥವ್ರು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಆಲ್ಸೋ, ಯಾಕಂದರೆ ಈಗ ಯಾರಿಗೆ ಇನ್ಫ್ಲುಯೆನ್ಸ್ ಸಿಂಪ್ಟಮ್ಸ್ ಗೊತ್ತಾಗಲ್ಲ, ಅವರು ಪ್ರಿಕಾಷನ್ಸ್ ಯೂಸ್ ಮಾಡ್ದೇ ಎಲ್ಲರ ಮುಂದೆ ಕೆಮ್ಮೋದಾಗಲಿ ಎಲ್ಲರ ಸ್ನೀಸ್ ಆಗೋದಾಗಲಿ, ಇಟ್ ಈಸ್ ಸ್ಪ್ರೆಡ್ ಲೈಕ್ ಎನಿಥಿಂಗ್. ಅದಕ್ಕೋಸ್ಕರ ನಾವಾಗಲೇ ಮೊದಲೇ ಹೇಳ್ತಾ ಇದ್ದೀವಿ, ಇಂಥ ಪೇಷೆಂಟ್ಸು ಯಾವುದು ಕ್ರೌಡೆಡ್ ಪ್ಲೇಸಲ್ಲಿ ನಾವು ಹೋಗ್ಬಾರ್ದು ಅಂತ ಹೇಳ್ತೀವಲ್ಲ. ಸೊ ಹೋಳಿ ಹಬ್ಬನೂ ಒಂದು ಕ್ರೌಡೆಡ್ ಪ್ಲೇಸು, ಈಗ ಮ್ಯಾರೇಜ್ ಎಲ್ಲ ಆಗಲಿ, ಸೊ ಎಲ್ಲ ಅಂಥ ಪ್ಲೇಸ್ಗೆ ಹೋಗದೆ ಇರೋದು ಒಳ್ಳೆಯದು. ಒಟ್ಟಿನಲ್ಲಿ ಈ ಕೊರೋನಾ ವೈರಸ್ ಇಷ್ಟು ದಿನ ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರಿತ್ತು, ಈಗ ಉತ್ತರ ಭಾರತದ ಜನಪ್ರಿಯ ಹಬ್ಬವಾದ ಹೋಳಿಗೂ ಶಾಕ್ ಕೊಟ್ಟಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.